ಆತ್ಮೀಯರೇ, ಮಕ್ಕಳು ಕಲಿಕೆಯಿಂದ ವಂಚಿತರಾಗಬಾರದು ಎಂಬ ಸದುದ್ದೇಶದಿಂದ ಸರ್ಕಾರ ಈಗಾಗಲೇ ಯೂಟ್ಯೂಬ್ ಕ್ಲಾಸ್, ದೂರದರ್ಶನದಲ್ಲಿ ತರಗತಿ ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು 6ರಿಂದ 10ನೇ ತರಗತಿಯವರೆಗೆ ವಿದ್ಯಾಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದೇ ರೀತಿಯಾಗಿ ಕಲಿಯುತ್ತ ನಲಿಯೋಣ, ನಲಿ ಕಲಿ ಮತ್ತು ಕಲಿ ನಲಿ ಅಂತಕ್ಕಂಥ ಒಂದು ಆಕಾಶವಾಣಿ ರೇಡಿಯೋ ಕಾರ್ಯಕ್ರಮವನ್ನು ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದು, ನಾಳೆ 10ರಿಂದ 10:15 ಕಾರ್ಯಕ್ರಮದ ಉದ್ಘಾಟನೆ, ನಂತರ 10:16ರಿಂದ 10:30 ಒಂದನೇ ತರಗತಿ ಭಾಷೆ, 10:31ರಿಂದ 10:45 ಮೂರನೇ ತರಗತಿ ಪರಿಸರ ಅಧ್ಯಯನ ತರಗತಿಗಳು ಪ್ರಸಾರವಾಗುತ್ತವೆ. ಆದರೆ ಈಗಿರ್ತಕ್ಕಂಥ ಸಮಸ್ಯೆ ಅಂತಂದರೆ, ಈಗಾಗಲೇ ರೇಡಿಯೋಗಳು ಮತ್ತು ರೇಡಿಯೋ ಮಾಧ್ಯಮಗಳು ನಮ್ಮಲ್ಲಿ ಲಭ್ಯವಿಲ್ಲ. ಆದರೆ ಮಕ್ಕಳಿಗೆ ಯಾವ ರೀತಿಯಾಗಿ ಈ ಒಂದು ರೇಡಿಯೋ ಕಾರ್ಯಕ್ರಮವನ್ನು ನಾವು ಅನುಷ್ಠಾನಗೊಳಿಸ್ಬೋದು ಅಂತಂದರೆ, ಕೇವಲ ನಮ್ಮ ಹತ್ರ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ಸಾಕು, ಅದನ್ನು ಯಾವ ರೀತಿ ನಾವು ಅನುಷ್ಠಾನ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಆತ್ಮೀಯರೇ, ನಾವು ನಮ್ಮ ಮೊಬೈಲ್ನಲ್ಲಿ ರೇಡಿಯೋ ಪಾಠಗಳನ್ನು ಕೇಳಬೇಕು ಅಂದರೆ ಅದಕ್ಕಿಂತ ಮೊದಲು ನಮ್ಮ ಹತ್ರ ಒಂದು ಆ್ಯಪ್ ಇರತಕ್ಕಂಥದ್ದು ಅವಶ್ಯಕ. ಅದಕ್ಕಾಗಿ ನಾವು ಭಾರತಿ ರೇಡಿಯೋ ಈ ಒಂದು ಆ್ಯಪನ್ನು ಪ್ಲೇಸ್ಟೋರ್ನಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ಆಲ್ ಇಂಡಿಯಾ ರೇಡಿಯೋ, ಭಾರತೀಯ ರೇಡಿಯೋ, ಆಲ್ ಇಂಡಿಯಾ ವಿವಿಧ ಭಾರತಿ, ಹೀಗೆ ಯಾವುದೇ ಆ್ಯಪನ್ನಾದರೂ ಕೂಡ ನಾವು ಬಳಸ್ಬೋದು. ಆದರೆ ಭಾರತೀಯ ರೇಡಿಯೋ, ವಿವಿಧ ಭಾರತಿ, ಲೈವ್ ಆಲ್ ಇಂಡಿಯಾ ರೇಡಿಯೋ ಇದು ನಮಗೆ ಕಡಿಮೆ MB ಇರತಕ್ಕಂಥ ಕಾರಣದಿಂದಾಗಿ ನಾವು ಇದನ್ನು ಬಳಸ್ಬೋದು. ನೀವಿಲ್ಲಿ ನೋಡ್ತಿರ್ಬೋದು, ಭಾರತೀಯ ರೇಡಿಯೋ ವಿವಿಧ ಭಾರತಿ ಲೈವ್ ಆಲ್ ಇಂಡಿಯಾ ರೇಡಿಯೋ ಈಗಾಗಲೇ ನಾನು ಇನ್ಸ್ಟಾಲ್ ಮಾಡಿದ್ದು. ನೀವು ಕೂಡ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿಕೊಂಡ ನಂತರ ಹೇಗೆ ಬಳಸೋದನ್ನು ನೋಡೋಣ. ಇನ್ಸ್ಟಾಲ್ ಮಾಡಿದ ನಂತರ ಇಲ್ಲಿ ನಾವು ಓಪನ್ ಅಂತಕ್ಕಂಥ ಒಂದು ಬಟನನ್ನು ನೋಡ್ಬೋದು, ಅದರ ಮೇಲೆ ಪ್ರೆಸ್ ಮಾಡಿ. ಅದಾದ ನಂತರ ಒಂದು ಆ್ಯಪನ್ನು ಬಳಸೋದಕ್ಕೆ ಮುಖ್ಯವಾಗಿ ನಾವು ಇಂಟರ್ನೆಟ್ಟನ್ನು ಆನ್ ಮಾಡ್ಕೋಬೇಕು. ನೋಡಿ, ವೆಲ್ಕಮ್ ಟು ಭಾರತೀಯ ರೇಡಿಯೋ, ಇಲ್ಲಿ ಓಕೆ ಕೊಟ್ಟಾದ ನಂತರ ಆಲ್ ರೇಡಿಯೋ ಸ್ಟೇಷನ್, ನೇಪಾಳ್, ಭಕ್ತಿ ರೇಡಿಯೋ, ಹಿಂದಿ ರೇಡಿಯೋ, ಹೀಗೆ ಎಲ್ಲ ರೀತಿಯ ನೋಡ್ಬೋದು. ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಕನ್ನಡ ರೇಡಿಯೋಸ್, ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದಾದ ನಂತರ ನಮಗೆ ಇಲ್ಲಿ ಕನ್ನಡ ಇಟ್ಸ್, ಕನ್ನಡ FM ಬೆಂಗಳೂರು, ರೇಡಿಯೋ ಸಿಟಿ, ಪ್ರೈಮರಿ 612 ಹರ್ಟ್ಸ್, ಈ ರೀತಿ ಬೇರೆ ಬೇರೆ ಸಿಗ್ತಾ ಇದ್ದು, ನಾವು ಇದರಲ್ಲಿ ರೈನ್ಬೋ ಬೆಂಗಳೂರು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದಾದ ನಂತರ ನಿಮಗೆ ಕಾರ್ನರಲ್ಲಿ ಒಂದು ರೆಡ್ ಬಟನ್ ಕಾಣಿಸ್ತಾ ಇರ್ಬೋದು, ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಆತ್ಮೀಯರೆ, ಈಗ ಒಂದು ಸಿಂಬಲ್ ಬರ್ತಾ ಇದೆ, ಅಂದರೆ ನಮ್ಮ ಒಂದು ಇಂಟರ್ನೆಟ್ ಆನ್ ಆಗಿದ್ದ ಸಂದರ್ಭದಲ್ಲಿ ರೇಡಿಯೋ ಇಂಟರ್ನೆಟ್ಟಿಂದ ನಮಗೆ ಕನೆಕ್ಟ್ ಆಗಿರೋದನ್ನು ನೋಡ್ಬೋದು. ಇದಾದ ನಂತರ ಇಲ್ಲಿ ಪ್ಲೇ ಬಟನ್ ಇದ್ದು, ಇದನ್ನು ಪ್ಲೇ ಮಾಡೋದ್ರ ಮುಖಾಂತರ ನಾವು ಒಂದು ರೇಡಿಯೋವನ್ನು ಕೇಳೋದಕ್ಕೆ ಅವಕಾಶ ಇದೆ. ಈ ರೀತಿಯಾಗಿ ನಿಮ್ಮ ಮಕ್ಕಳನ್ನು ಕೂಡ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳದೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಇದು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಧನ್ಯವಾದಗಳು.